ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಕ್ಷಿತ್ ಆಶಾ ವ್ಲಾಗ್ಸ್. ಇವತ್ತು ನಮ್ಮ ಅಜ್ಜಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟ ನನ್ನ ಮಗ ಅಂತ ನೋಡಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ, ನೀವು ನೋಡ್ಬಿಟ್ಟು ಫುಲ್ ಎಂಜಾಯ್ ಮಾಡಿ. ಪಾಪ ಬೈದ್ ಕಳಿಸ್ಬಿಟ್ಟೆ ನಮ್ಮ ಅಜ್ಜಿ ಅವನಿಗೆ. ಅದಕ್ಕೆ ಅಜ್ಜಿ ಹತ್ರ ಹೋಗ್ದಲೇ ಒಬ್ಬನೇ ಬೈಕ್ ಹತ್ರ ಆಟಾಡ್ಕೋತಿದ್ದಾನೆ. ಅದನ್ನ ನೋಡ್ಬಿಟ್ಟು ಪಕ್ಕದ ಮನೆ ಹುಡುಗ, ಕೊಡು ನಾನು ಪ್ರ್ಯಾಂಕ್ ಮಾಡ್ತೀನಿ ನನ್ನ ಫ್ರೆಂಡ್ಗೆ ಅಂತ ಹಾವನ್ನ ಇಸ್ಕೊಂಡು ಹೋಗ್ತಾನೆ ನೋಡಿ. ಅಣ್ಣ ಆವಿಸ್ಕೊಂಡಿದ್ದ ಅಂತ ಬಂದು ನನ್ಗೆ ಹೇಳ್ತಿದ್ದಾನೆ. ಮತ್ತೆ ಆಮೇಲೆ ನಮ್ಮ ಅಜ್ಜಿ ಬೈದಿರೋದಕ್ಕೆ ಪಾಪ ಅವನಿಗೆ ಫುಲ್ ಬೇಜಾರಾಗ್ಬಿಟ್ಟು ಅವು ಬೇಡ ಅಂತ ಅಮ್ಮ ತಾ ಅಂತ ಬಂದು ನನಗೆ ಕೊಡ್ತಿದ್ದಾನೆ ನೋಡಿ. ಯಾಕೋ ಆವಿನ ಬಾಲ ಎಲ್ಲ ಕಿತ್ತಾಕಿದೆಯಾ ದಕ್ಷಿ? ನಮ್ಮ ಅಜ್ಜಿ ಅವನಿಗೆ ಭಯದಲ್ಲದೆ ಭಯಭಕ್ತಿ ಇಲ್ಲ ನಿನಗೆ, ಹಾವನ್ನ ನನಗೆ ಭಯ ಅಂತ ಹೇಳಿದ್ರು ಎದುರಿಸ್ತಿದ್ಯಾ ಅಂತ ನನಗೂ ನನ್ನ ಮಗನಿಗೂ ಇಬ್ಬರಿಗೂ ಬೈದು ಬಿಡ್ತು. ಅದಕ್ಕೆ ಒಳಗಡೆ ಬಂದು ನನ್ನ ತಂಗಿ ಮಲಗಿದ್ರೆ ಅವಳಿಗೂ ಒಂಚೂರು ಎದುರಿಸ್ದೆ. ಮತ್ತು ಆಮೇಲೂ ಅವನು ಮತ್ತೆ ಹಾವು ತಗೊಂಡು ಹೋಗ್ತೀನಿ ಅಮ್ಮ ಅಂತ ಮತ್ತೆ ಹೊರಟಿದ್ದಾನೆ. ನಿಧಾನ ನಿಧಾನ ಅವ ಎದ್ರಕಂತ. ಅಯ್ಯೋ, ಇವನು ಹಾವು ಹಿಡ್ಕೊಂಡ ರೋಡ್ಗೆ ಹೋಗಿರೋದಕ್ಕೆ ಅಲ್ಲಿ ರೋಡಲ್ಲಿ ಓಡಾಡೋರೆಲ್ಲ ಪಾಪ ಅವರು ಏನು ಹಾವು ಹಿಡ್ಕೊಂಡಿದ್ದಾನೆ ಇವನು ಅಂತ ತಿರುಗಿ ತಿರುಗಿ ನೋಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅಜ್ಜಿ ಇನ್ನೂ ಹತ್ರನೇ ಹೋಗಿಲ್ಲ, ಅಲ್ಲಿಂದನೇ ಏ ಅನ್ನುತ್ತೆ ಅವ್ನು ರಿಟರ್ನ್ ಓಡ್ ಬರ್ತಾನೆ. ನಿಧಾನ ನಿಧಾನ ಏನು ಅವ ಏನು ಮಾಡ್ತೀನಿ ನಿನಗೆ? ಇವಾಗ ಬರ್ತಿದ್ದಾವಲ್ಲ ಅವರು ಪಾಪ ನಿಜವಾದ ಹಾವೇನು ಅಂತ ಹೇಳ್ಬಿಟ್ಟು ಒಂದು 5 ಮಿನಿಟ್ಸ್ ಹಂಗೆ ನಿಂತ್ಕೊಂಡೆ ನೋಡ್ತಿದ್ದಾರೆ ಪಾಪ. ಪಕ್ಕದ ಮನೆಯವ್ರಿಗೆ ಗೊತ್ತಲ್ವ ಇದು ಪ್ಲಾಸ್ಟಿಕ್ ಹಾವು ಅಂತ, ಅವ್ರು ಎದ್ರಕಳಲ್ಲ ಅಂತ ಗೊತ್ತು. ಹಂಗಾಗಿ ಸುಮ್ಮನೆ ನಿಂತಿದ್ದಾನೆ ನೋಡಿಕೊಂಡು ಮತ್ತೆ ಹೋಗ್ತಾನೆ ನೋಡಿ ನಮ್ಮ ಅಜ್ಜಿ ಹತ್ರ. ನಮ್ಮ ಅಜ್ಜಿ ಹೆದ್ರುಕೊಂಡು ಹೋಗಿ ಪಕ್ಕದ ಮನೆ ಹತ್ರ ಕೂತಿತ್ತು. ಅವರು ಏ ಹೆದ್ರುಕೊಳ್ಳುತ್ತೆ ಹೋಗೋ, ನಿಮ್ಮ ಅಜ್ಜಿ ಎದುರಿಸ್ಬೇಡ ಅಂತ ಹೇಳಿದ್ದಾರೆ. ಅಜ್ಜಿ ಮತ್ತೆ ಬರ್ತಾನೆ ಇದೆಯಾ ಅಂತ ಎದ್ದು ಬಂದಿದ್ದೆ, ಅವನ ಹಿಂದೆನೆ ಓಡ್ ಬಂದಿದ್ದಾನೆ. ತೆಗಿ ಯಾಕಪ್ಪ ಅಜ್ಜಿ ಹೊಡಿಯಕ್ ಬಂತ? ಪವಾರ್ಗಾನೆ ಅದು ಎತ್ತಿರ್ತಾನೆ.
ನೋಡಿದ್ರಲ್ವಾ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಆಲ್.